ಅಗತ್ಯ ಅಂಬುದಿಗೆ ಅದೇ ಬರೇ ಒಂದು ಕರ್ನಾಟಕದ ಇತಿಹಾಸ ಸಲುವಾಗಲ್ಲ, ಇಡೀ ಭಾರತದ ಇತಿಹಾಸದಲ್ಲೂ ಸಹಿತ ಆ 200 ವರ್ಷ ಆದಿಲ್ಶಾಹಿಗಳಾಡಿದ್ದು ಆದಿಲ್ಶಾಹಿ ಆಡಳಿತದ 200 ವರ್ಷ ಮುಂಬೈನಿಂದ ತಂಜಾವೂರು ಗೋವಾದಿಂದ ಕರ್ನೂಲು ಇಷ್ಟು ಭಾಗ ಅವರು ಆಳಿದಾಗ ಆಳಿದಾಗ ಏನಾದ್ರೂ ನಡೀತಪ್ಪ. ಇಲ್ಲಿಂದ ಪರ್ಷಿಯ ಜೋಡಿ ರಾಯಭಾರ ಹೋಯ್ತು, ಇಲ್ಲಿಂದ ಡೆಲ್ಲಿ ಜೋಡಿ ರಾಯಭಾರ ಹೋಯ್ತು. ಆ ರಾಯಭಾರಿಗಳು ವೈಸ್ರಾಯ್ ಇಲ್ಲಿ ಬಂದು ಇರ್ತಿದ್ರು. ಆಮೇಲೆ ಜಗತ್ತಿನ ಅತಿ ಶ್ರೇಷ್ಠ ಮುತ್ತು ವಜ್ರ ವೈಡೂರ್ಯದ್ದು ಕಾರ್ಖಾನೆಗಳಿದ್ವು. ಆಮೇಲೆ ಕಾಟನ್ ಕಾರ್ಖಾನೆಗಳು ಇವತ್ತೇನು ಈಚಲಕರಂಜಿ ಕಾಂಚಿ ಆಮೇಲೆ ಯಾವ್ದು ಇಳಕಲ್ಲ ಇದ್ರ ಮೇಲೆ ಎಲ್ಲ ಆದಿಲ್ಶಾಹಿ ಕಾಲದ ಕಾಟನ್ ಇದು ಇನ್ಫ್ಲೂಯೆನ್ಸ್. ಆಮೇಲೆ ಇಲ್ಲಿ ಹಾಳಾಗ ಕೂಡ ಅವ್ರು ಬೇರೆ ಬೇರೆ ಕಡೆ ಹೋಗಿ ಆಗಿದ್ದು. ಈಗ ಹೋಗ್ರಿ ತಿರುಪುರ ಮತ್ತು ತಮಿಳ್ನಾಡಿನಾಗ ಏನೋ ಈ ಪಾಟಂಡ್ ಬಗ್ಗೆ ಏನು ದೊಡ್ಡ ಇಂಡಸ್ಟ್ರಿ ಅವ್ರಿ, ಅವ್ರಿಗೆ ಕೇಳ್ರಿ ನಾವು ನಾವು ಮೂಲತಃ ಬಿಜಾಪುರದವ್ರು ಅಂತ ಹೇಳ್ತಾರೆ. ಇಲ್ಲಿ ಮಾಡಿದ್ರು ಬಟ್ ಅದನ್ನ ಬಯಸ್ಕೊಂಡ್ರಿ ಅವರು. ಇಂಥದೊಂದು ದೊಡ್ಡ ಬಜಾರ್, ಇಂಥದೊಂದು ದೊಡ್ಡದು ಇದ್ದಂತಹ ಒಂದು ರಾಜ್ಯ, ಇದ್ರ ಬಗ್ಗೆ ನಾ ಏನು ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗ ಎದಕ್ಕೆ ತಿಳ್ಕೊಬೇಕು, ಏನ್ ಮಾತಾಡ್ಬೇಕು. ನಾ ಅವ್ರ ಸಲುವಾಗಿ ಭಯಂಕರ ಏನು ಭಕ್ತಿ ಭಾವ ಇಟ್ಕೊಂಡು ದೊಡ್ಡ ಅದನ್ನ ಹೇಳೋದಿಲ್ಲ, ಅದನ್ನ ಹೇಳಿದ್ದಲ್ಲ ನಿಮಗ. ಹಿಂದೂಗಳು ನಿಮ್ ನಿಮ್ ಮನ್ಯಾಗ ಆಚರಿಸ್ರಿ, ಹೊರಗೆ ಆಚರಿಸ್ಬೇಡ್ರಿ. ಮುಸ್ಲಿಮರು ಬೇಕಾದಷ್ಟು ವೈಭವದಿಂದ ಆಚರಿಸ್ರಿ. ಇಂಥವ್ ಗೂಳು ಮಾಡಿದ್ರು ಇಲ್ಲಿ. ಯಾವ ರಾಜ ಮಾಡಿದ್ ಸರ್? ಮೊಹಮ್ಮದ್ ಅಂದೇಶ ಗೋಳ ಮುಂಡ್ಕೊಂಡು ಅವರೇ ಮಾಡಿದ್ದ. ಅವ ಯಾರು? ಎರಡನೇ ಇಬ್ರಾಹಿಂ ಅಲ್ಸನ್ ಮಗ. ಆ ಎರಡನೇ ಇಬ್ರಾಹಿಂ ಅಲ್ಸ ಗಣಪತಿಯ ಸರಸ್ವತಿ ಗಿಡ ಮೇಲೆ ಪಚ್ಚ ಬರೀತಾನ. ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗ್ತಿದ್ದ. ಬಸ್ ಸ್ಟ್ಯಾಂಡ್ ಮೇಲೆ ಅದಲ್ಲ ಆ ನರಸಿಂಹ ದೇವಸ್ಥಾನ. ನರಸಿಂಹ ಅಲ್ಲ, ನಮ್ಮ ನರಸಿಂಹ ಅಲ್ಲ, ಇನ್ನೊಂದು ಗಣಗಪ್ಪರ ಇದ್ದಲ್ಲ ದತ್ತ, ಅವನು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಭಾರತಿ ಮೂರು ಮಂದಿ ಅವ್ರದ್ದು ಏನು ಅವತಾರಗಳು. ಅದರೊಳಗಿನ ಒಬ್ಬ ಅವತಾರದವ ಇವ್ರಿಗೇನೋ ಒಳ್ಳೇದು ಮಾಡಿದ್ನಂತೆ, ಅದೊಂದು ಕಥೆ ಬರ್ತದೆ. ಅದಕ್ಕೆ ನಾನು ದಿನ ನಿಮ್ ದರ್ಶನ ಬೇಕು ನನಗೆ ಅಂತ ಇಬ್ರಾಹಿಂ ಕೂಡ ನಾ ಇಲ್ಲಿ ನಿಂತಿರ್ತೀನಿ, ನನ್ನ ಪಾದಕೆ ಇತ್ತು ಪೂಜೆ ಮಾಡಿ ಪಾದಕ ಅವ ಅಲ್ಲೇ ಒಳಗೆ ನೋಡಿದ್ರು ನೀವು ನರಸಿಂಹ ಮುಂತಿಲ್ಲ ಪಾದಕ ಅವ ಗಣಗಾಪುರ ಸರ್. ಅವರು ಗಣಗಾಪುರದಿಂದ ಈ ಊರ ಮೇಲೆ ಆಗಿದ್ರು ನರಸೋಬಾವಾಡಿಗೆ ಹೋಗ್ತಿದ್ರು. ನರಸೋಬಾವಾಡಿ ಕೊಲ್ಲಾಪುರ ಸಂಗ್ಲಿ ಕೊಲ್ಲಾಪುರ ನೋಡಿದ್ರು ಕೃಷ್ಣಾನಂದಿ ಮೇಲೆ ಅಲ್ಲಿಗೆ ಹೋಗ್ತಿದ್ರು. ಅವಾಗ ಒಂದ್ಸಲ ಇವನ್ ಮಗಳದೇನ ಕಣ್ಣು ಹೋಗಿತ್ತು ಅಂತ ಆ ಕಣ್ಣೆಲ್ಲ ಮಾಡಿದ್ರು ಅಂತ ದಂತಕತೆ ಬರ್ತದೆ, ಉಲ್ಲೇಖ ಇಲ್ಲ. ನಾವು ಇವನ್ನೆಲ್ಲ ನೋಡ್ಬೇಕಾಗಿತ್ತ. ನಾಂದ್ರಲ್ಲ ಮುಂದಿನ ಜನಾಂಗಕ್ಕ ಏನಾರ ಕತೆ ಅದ ನೋಡ್ರಿ. ಅವ್ರು ಕೆಡಿವ್ಯಾರ ಹೋಗ್ತೇನೆ, ನಮ್ಮ ಗುಡಿ ಗುಡ್ಡಾರ ಕೆಡಿವ್ಯಾರ. ಯಾವ ರೀ ಕೆಡಿವ್ಯಾರ ಅಂಬುದನ್ನು ಗೊತ್ತು ಮಾಡ್ಕೊಂಡ್ ಬೇಡ ನಾವು ಅಜ್ಜನ್ ನೋಡಿದ್ರಿ ಅಂದ್ರೆ. ಈಗ ನೀವು ಹಳಕಟ್ಟಿ ಭವನದಿಂದ ತಂದಂತ ಈ ಸಮಗ್ರ ಸಾಹಿತ್ಯ ಸಂಪುಟದಾಗ ಅದೆಲ್ಲ ಐತಲ್ರಿ, ಇದ್ರೊಳಗೆ ಏನೇನದ ಸರ್? ಇದು ಎಷ್ಟು ಬುಕ್ಗಳು, ಎಷ್ಟು ವ್ಯಾಲ್ಯೂಮ್? ಇದು 13ನೇ ವ್ಯಾಲ್ಯೂಮ್ ನಮ್ಮ ಮುಂದೈತಿ. ಇಂಥ ಟೋಟಲ್ 18 ವ್ಯಾಲ್ಯೂಮ್, 8,500 ಪುಟ, 21 ಪುಸ್ತಕ. 21 ಪುಸ್ತಕ. ಏನೇನು ಅಡಕ ಐತಿ ಸರ್ ಅದ್ರಾಗ? ಅದ್ರೊಳಗ ಆ ಕಾಲದ ಇತಿಹಾಸ ಅಡಕ ಸಂಪೂರ್ಣ 200 ವರ್ಷದ ಯಾವತ್ತು ಹುಟ್ಟಿದ ಡೇಟ್ ಸಹಿತ ಹಿಡ್ಕೊಂಡು ಸಾಯೋ ತನಕ ಅಂದ್ರೆ ಒಬ್ಬೊಬ್ಬರ ಕಾಲದಾಗ ಒಬ್ಬೊಬ್ಬರು ಬೆಳೆದಾರ. ಈಗ ಜಗತ್ತಿನೊಳಗು ಓದುವಂತ ಮುಸ್ಲಿಮರ ಇತಿಹಾಸ ಫರಿಷ್ಠ ಅದಲ್ಲ, ತಾರೀಖ ಫರಿಷ್ಠ ಅದು. 4 ವಾಲ್ಯೂಮ್ನಾಗ ಬಂದಿದ್ದು ಇಲ್ಲಿ. ಅವ ಇಲ್ಲೇ ಬಿಜಾಪುರದಾಗಿದ್ದು ಕೂತ್ ಬರ್ದಾನ. ಓಹೋ ಹೋ ಹೋ, ಯಾರು ಸರ್ ಅವರು? ಫರಿಷ್ಠ ಫರಿಷ್ಠ ಬರ್ದ ಮೊಹಮ್ಮದ್ ಕಾಸಿಮ್ ಫರಿಷ್ಠ ಬರ್ದವ. ಅವ ಇಬ್ರಾಹಿಂ ಆದಿಲ್ಶಾನ ಕಾಲದಾಗ ಆಸ್ಥಾನ ಪಂಡಿತ ಇತಿಹಾಸಕಾರ. ನೀವು ಇದೀಗ ಇಂಡಿಯಾದ್ದು ಒಂದು ಇತಿಹಾಸ ಬರೆದು ಕೊಡು ಅಂತ. ಅವ ಯಾವ್ದು ಮುಸ್ಲಿಮರು ಭಾರತದೊಳಗ ಕಾಲಿಟ್ಟರು ಅವತ್ತೇ ಹೇಳಿದು 1524 ತನ ಅವನ ದೇವಂತರು ತನಕ ಬರಲ್ಲ. ಇಡೀ ಭಾರತದ್ದು ತಾರೀಖ ಬಿಜಾಪುರದ ಕುಂತ ಬರ್ದಾನ. ಬಿಜಾಪುರದ ಅದೆಲ್ಲ ಈ ಸಂಪುಟದೊಳಗೆ ಸಂಪುಟದಾಗ 1, 2, 3, 4 ಅದೇ
ತರ ಕೂತ್ಬಿಟ್ಟದ್ ಬಾಯ್ಪಾಟ ಗಣಪತಿ ಸ್ತೋತ್ರ ಅಂದಂಗ ದೇವ್ರ ಸ್ತೋತ್ರ ಮೊನ್ನೆ ನಮ್ ಮನ್ಯಾಗ ಬೇರೆಯವರು ಬೈತಾರ ಏನಲ್ಲ ಅವ್ರು ಹೌದಿಲ್ಲ ಅವ್ರಿಗೆ ಇದ್ರೆ ಅಂತ ಅವ್ರು ಇದ್ದಾಗೂ ನಾವ್ ಹಿಂಗ್ ಉಳ್ದೇವಲ್ಲ ನಮ್ಮಂತನ ಏನ್ ಫಾರಿನ್ ದಿನ ಬಂದದ್ದಲ್ಲ ಇವ್ರು ಮಲಗಾಣದವ್ರು ನಾ ಕೊಲ್ಲಾರ್ನವ ನಾನು ಸುತ್ತಮುತ್ತಲ ಅದೇ ಅಂದ್ರೆ ಬೇರೆ ಹಳ್ಳಿಯಾಗಿದ್ದವ್ರು ಅಲ್ಲಿ ಬಂದು ಸೆಟ್ಲ್ ಆಗಿರ್ಬೇಕು ಹೋಗ್ತೀರ ನಾವ್ ಹಂಗೆ ಹಿಂಗ್ ಉಳ್ದೇವಿ ನಾವ್ಯಾಕೆ ಮುಸ್ಲಿಂ ಆಗಿಲ್ಲ ನಮ್ಮೂರಾಗ ಮಲಗಾಣದಾಗಲಿ ಮತ್ತೊಂದೂರಾಗಲಿ ಇದ್ದ ಮುಸ್ಲಿಂರೆಲ್ಲ ಹಿಂದೂಗಳೇ ಕನ್ವರ್ಟ್ ಆದವರು ಒರಿಜಿನಲ್ ಮುಸ್ಲಿಂರು ಒಬ್ರು ಇಲ್ಲ ಇದನ್ನ ಹುಡುಕಬೇಕಾಗಿತ್ತ ಸೊ ಹಿಂಗಾಗಿ ಆಮೇಲೆ ಈ ಸಂಪ್ರದಾಯ ಬಂದ ಕೂಡಲೇ ಪ್ರತಿಯೊಬ್ಬರು ತಮ್ಮ ತಮ್ಮ ಆಸ್ಥಾನದಾಗಿದ್ದ ಪಂಡಿತನ ಕಡೆ ಬರ್ತಾರ ಫರಿಷ್ಟ ಗುಲ್ಶನ ಇಬ್ರಾಹಿಮಿ ಅಂತ ಅದಕ್ಕೆ ಹೆಸರು ಮೊಹಮ್ಮದ್ ಅಲಿ ಶಾ ಮಹಮೂದ್ ನಾಮ ಅಂತ ಬರಿಸಿದ ಸಿಕಂದರ್ ನಾಮ ಅಂತ ಬರಿಸಿದ ಅಲಿ ನಾಮ ಅಂತ ಬರಿಸಿದ ಸೊ ಇವನ್ನೆಲ್ಲ ಅವನ್ನ ಆಮೇಲೆ ಇನ್ನ ಸಾಹಿತ್ಯ ಕೃತಿ ತಗೊಂಡಿಲ್ಲ ಅದಾಗ ಸರ ಸಾಹಿತ್ಯದ ಕೃತಿ ಬಹಳ ಓನ್ಲಿ ಇತಿಹಾಸ ಇನ್ ಹಿಂಗ ನಿಮ್ಗೆ ನಿಮ್ಗೆ ಹೆಂಗ ಹೇಳಕತ್ತಿಲ್ಲ ಹಿಂಗ್ ಕುತ್ಕೊಂಡು ಕಲಬುರ್ಗಿಗೆ ಹೋಗೋಣ ಹುಚ್ಚಿಡ್ದೋಗ್ಬಿಡ್ತೇವೆ ಹೆಂಗ್ರೆ ಮೊನ್ನೆ ಒಂದು ತಗೊಂಡೆ ಎಂಎನ್ ಕಲಬುರ್ಗಿ ಕಲಬುರ್ಗಿ ಅವ್ರಿಗೂ ವೈಸ್ ಚಾನ್ಸಲರ್ ಇದ್ದಿರಲ್ಲ ಕನ್ನಡ ಯೂನಿವರ್ಸಿಟಿಗೆ ಹಂಪಿಗೆ ಮೂರು ದಿನ ನನ್ನ ಕಡೆ ಒಂದು ಲೆಕ್ಚರ್ ತಗೊಂಡ್ರು ಆದಿಲ್ ಶಾಹಿ ಆಸ್ಥಾನ ಸಾಹಿತ್ಯ ಅಂತ ಅದರ ಹೆಸರು ಅದು ಹಿಂಗ ಹಿಂಗ್ ಬರಲ್ಲ ಇಂತಿಂತವ್ರು ಇದ್ದಾರೆ ಅದು ಅಂತ ಹೇಳಿದ ಮೇಲೆ ಭಾರಿ ಅಲ್ಲಿಂದ ಒಂದು ನಾವ್ ಎಷ್ಟು ಒಂದರೆ ನನಗೆ ಮಾಡಿಕೊಡು ಟ್ರಾನ್ಸ್ಲೇಟ್ ಮಾಡಿಕೊಟ್ಟೆ ಅದೇ ಗುಸಾತಿನ ಸಲಾತಿ ಎಂಟು ಬಾದಶರ ಚರಿತ್ರೆ ಅದು 1850 ಇಲ್ಲಿ ಒಬ್ಬ ಜೈಜ ಅವ ಯಾರ್ರಿ ಜುಬೇರಿ ಜುಬೇರಿ ಅಂದ್ರೆ ನವರಂಗ ಮಸೀದ್ ಅದರ ಗೊತ್ತಾನ ಮಸೀದಿಗಳೇ ಗೊತ್ತವನು ಬಿಜಾಪುರ ಗೊತ್ತದ ಆ ನವರಂಗ ಮಸೀದಿ ಒಳಗ ಅದ್ರ ಇದೆ ಅವ ಸಂತ ಅವ ಆ ಕಾಲಕ್ಕೆ ಜಡ್ಜ್ ಇದ್ದ ಅವನು ಈ ಡೇಟ್ ಆಡಳಿತ ಇದೇ ಟೈಪ್ ಇತ್ತು ತಹಸೀಲ್ದಾರು ಆಮೇಲೆ ಡಿಸ್ಟ್ರಿಕ್ಟ್ ಕಮಿಷನರ್ ಹೆಸರುಗಳು ಬೇರೆ ಇತ್ತು ಮಾಮಲೆದಾರು ಆಮೇಲೆ ಏನ್ರಿ ಮಾಮಲೆದಾರು ಹವಾಲ್ದಾರು ಇವೇನು ಜಡ್ಜ್ಗಳು ಮುನ್ಸಿಪ್ಗಳು ಅದು ಒಳ್ಳೇದು ಮಾಡಿದ್ರಿ ಇಲ್ಲ ಅವಾಗಿನ ಹೆಸರು ನಂದು 18 ಸಂಪುಟ ಕನ್ನಡದಲ್ಲಿ ಬಳಕೆಯಲ್ಲಿರುವ ಅರೇಬಿಕ್ ಶಬ್ದಗಳು 4000 ಶಬ್ದ ತೆಗೆದುಕೊಟ್ಟಿದ್ದೆ ಇದರ ಅಭ್ಯಾಸದ ಪರಿಣಾಮ ಇವತ್ತು ನಾವೇನು ಮಾತಾಡ್ತೇವಲ್ಲ ದಿನನಿತ್ಯದ ಮಾತು ಕನ್ನಡ 30% ಪರ್ಸೆಂಟ್ ಮಾತಾಡ್ತೇವೆ ಬಿಜಾಪುರದಾಗ ನಾವು ನಾವೇ ಅಲ್ಲ ಇಡೀ ಕರ್ನಾಟಕ ತರಕಾರಿ ಯಾರ ಕನ್ನಡ ಅಲ್ಲ ಅಂತ ಹೇಳ್ತಾರೆ ತರಕಾರಿ ಇಸ್ ಪರ್ಷಿಯನ್ ವರ್ಡ್ ಪರ್ಷಿಯನ್ ವರ್ಡ್ ಅದು ಎಷ್ಟು ಬೇಕು ನಿಮ್ದ ದಪ್ತರ ದಪ್ತರ ನಿನ್ನ ನಿಮ್ಗೆ ಗೊತ್ತಾಗ್ತದೆ ಹತ್ತಿರದಾನಿ ಗುಲಾಬ್ ದಾನಿ ಪರ್ಷಿಯನ್ ಶಬ್ದ ಅಲ್ಲಿವಾಗ ಉಪಯೋಗಿಸ್ತಿಲ್ಲ ಹತ್ತಿರದಾನಿ ಗುಲಾಬ್ ದಾನಿ ಉಪರ್ಷಿಯನ್ ಶಬ್ದ ಅಖಾಡ ಕುಸ್ತಿ ಪರ್ಷಿಯನ್ ಪರ್ಷಿಯನ್ ಹುಡುಗಳು ಚುನಾವಣಾ ಅಖಾಡ ಅಂತ ಉಮೇದುವಾರ 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 ಅದೇ ಅಗ್ರಿ ಕನ್ನಡ ಶಬ್ದದ ಜೊತೆ ಉಪಯೋಗಿಸ್ತೇವೆ ಉಮೇದುವಾರ ಪರ್ಷಿಯನ್ ಶಬ್ದ ಅರೇಬಿಕ್ ಪರ್ಷಿಯನ್ ಎರಡೇ ನಾವು ಅದು 18 ಸವಾಲ ಅಂತ ಇಲ್ಲಿ ಬಹಳ ಆಶ್ಚರ್ಯ ಪಡುವಂತ ಹೆಸರುಗಳು ಹೇಳ್ತೇನೆ ಎದ್ ಬಿಡ್ರಿ ಐದು ಕಡೆ ಅವ ನಾನು ಕಡ್ಡಾಯ ಇಲ್ಲ ಅಂತ ಹೇಳ್ತಿರ್ಲ ಐದು ಕಡೆ ಅವನು ಸಿಕ್ಕೇಳ್ರಿ ನನಗೆ ಐದು ಕಡೆ ಹೇಳ್ತೀವಿ ಕಡೆ ನಮ್ದಾಕಿದೀವಿ ಅಲ್ಲಿ ಅದು ಇತ್ತೀಚೆಗೆ ಇತ್ತೀಚೆಗೆ ಅವ್ರು ನಮಗ್ ಕಂಡಿಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಇವಾಗ 4000 ಶಬ್ದ ನಿಮ್ ಬಹಳ ಆಶ್ಚರ್ಯ ಅನ್ನಿಸ್ತದೆ ನಿಮ್ಗೆ ಜಿಲ್ಲೆ ತಾಲೂಕು ಪರಗ್ನ ಮೌಜೆ ಸಾಕಿನೋ ಇವಂತೂ ಗೊತ್ತ ನೀವು ಅವರು ಹೇಳು ಹೌದಲ್ಲ ಕೈದಿ ಕೈದು ಕೈಸಿ ಹತ್ತು ಅರೇಬಿಕ್ ಶಬ್ದ ಜಾನುವಾರು ಪರ್ಷಿಯನ್ ಶಬ್ದ ಮಾಮೂಲು ಕೊಡ್ತೇವಲ್ಲ ಅದು ಮಾಮೂಲು ಮಾಲಕ ಮುತಾಲಿಕ ಮುದ್ದಾಮ ಮುದ್ದಾಮ ಬಂದಿದ್ದಪ್ಪ ಅಂತ ಯಜಮಾನಿ
ಮೋಗಂ ಮಾತಾಡ್ತಾನ ಮೋಗಂ ಮುಗಂ ಮುಗಂ ಮೋಗಂ ಮೋಜು 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 ರಕಮು ರೈತ ರೈತ ಶಬ್ದ ಪರಿಚಯನೋ ಹಾ ಹಾ ರೈತ ಮಿತ್ರ ರೈತ ಎಲ್ಲ ರೈತ ಅದು ಬಿಡಿಗೆ ಕರ್ನಾಟಕ ಸರ್ಕಾರ ಸರ್ಕಾರ ನಮ್ದಲ್ಲ ಇನ್ನ ಇಲ್ಲಿಗೆ ಹೋಗ್ಬೇಕು ಇದನ್ನೆಲ್ಲ ನೀವು ಬಿಎಲ್ಡಿ ಸಂಸ್ಥೆ ಹಳಕಟ್ಟೆ ಸಂಶೋಧನಾ ಕೇಂದ್ರದಿಂದ ಈ ಒಂದು ಸಮಗ್ರ ಆದಿಲ್ ಶಾಹಿ ಸಾಹಿತ್ಯ ಸಂಪುಟದೊಳಗೆ ತಂದಿರಿ ತಂದಿನಿ ಇದರಷ್ಟೇ ಇನ್ನ ಪೆಂಡಿಂಗ್ ಅದ ಇನ್ನೂ ಐತ್ರಿ ತಂದಿನಿ ತಂದಿಟ್ಟು ಬಿದ್ದದಲ್ಲೇ ಚಂದೆ ಜೋಡಿ ಸಿಕ್ಕಿದ್ದೀನಿ ಅಂದ್ರೆ ಆ ಕಾಲದ ಫರ್ಮಾನ್ಗಳು ಆಮೇಲೆ ಇನ್ನ ಎರಡು ಪೂರ್ತಿ ದೊಡ್ಡ ವೆಂಕಟನವ್ರು ಕೊಟ್ಟದ ಎರಡು ಪುಸ್ತಕ ಪರಿಶೀಲನೆ ಮಾಡುವಾಗಲೇ ನಮ್ ರೊಕ್ಕನೂ ಮುಗಿತು ಪ್ರಾಜೆಕ್ಟ್ ಮುಗಿತು ಅದನ್ನ ಮುಂದುವರಿಸ್ತೀರಾ ಹೇಳಿ ಫಂಡ್ಸ್ ಕೊಟ್ರ ಮುಂದುವರಿಸಿ ಹಂಗೆ ಮುಂದುವರಿಸಿದ್ರೆ ಈಗ ಯಾರ ಕಡೆಯಿಂದಲೇ ಮಾಡಿಸ್ಬೇಕೇನ್ರಿ ನಾವು ಒಬ್ಬತ್ತನೇ ಮಾಡ್ಲಿಕ್ಕೆ ಶಕ್ತಿಲ್ಲ ಹೆಂಗ್ ಮಾಡ್ತಿದ್ದೆ ಗೊತ್ತೇನು ಮಾಡ್ತಿದ್ದ ಒಬ್ಬ ಪರ್ಷಿಯನ್ ದೊಡ್ಡ ಪಂಡಿತ ಇದ್ದಾನಿಲ್ಲ ಮೌಲಾನಾ ಮಹಬೂಬ್ ರಹಮಾನ್ ಅಂತ ಅವ ದಿನ ಸಂಜೆ ಐದು ಗಂಟೆಗೆ ನಮ್ಮ ಮನೆಗೆ ಬರ್ಬೇಕು ಅವ ಪರ್ಷಿಯನ್ ಓದಿ ಅದನ್ನ ಅವನು ಕನ್ನಡ ಬರ್ಬೋದು ಚಲೋತ್ತಾನ ಉದ್ದುದ ನನಗೆ ಹೇಳ್ತಿದ್ದ ಉದ್ದು ನನಗೆ ಬರ್ತಿದ್ದ ನಾ ಕಂಪ್ಯೂಟರ್ ಮಾಡ್ಕೊಂಡು ಅದನ್ನ ಆಗಿಂದ ಕನ್ನಡ ಮಾಡ್ಕೊಂಡು ಡಿ ಟಿ ಪಿ ಮಾಡಿ ಎಲ್ಲ ಹೇಳ್ತಿರ್ತೀನಿ ಅಂತ ಅವ್ನು ಹಾಕೊಳ್ಳುತ್ತೆ ಅರ್ಜೆಂಟ್ ಕೆಲವು ದಕ್ಕಡಿ ಉರ್ದು ನನ್ನ ಸ್ವಂತ ಅವ್ರ ರೆಹಮಾನಿ ಇಲ್ಲೇ ಇದಾರೆ ಬಿಜಾಪುರದಲ್ಲಿ ಅವ ಹನ್ನೊಂದು ವರ್ಷ ನನ್ನ ವರ್ಷ ಮಕ್ಕಳ ಜೊತೆ ಕಲ್ತ್ಕೊಂಡು ಸಿಗಿ ಮಾಸ್ಟರ್ ಪ್ರೊಫೆಸರ್ ರಿಟೈರ್ ಆಗ್ಯಾನೀಗ ಅವನು ಒಂದ್ ಪುಸ್ತಕ ಮನೆ ಈಗ ಹಂಗೆ ಎರಡು ಅಡಿ ಮನೆ ಎಂಟಾಗಿಲ್ಲ ಯಾರು ಸರ್ ಅವರು ಮಮತಾ ಪ್ರಧಾನ ಗಿರಿಗಾಮಿ ಏನು ತಮ್ಮ